ಎಸ್ ಸಿ ಎಂ ಬರ್ತಾ ಇದ್ದಾರೆ ಈಗಾಗಲೇ ಶ್ರೀಗಳ ಅಂತಿಮ ಏನು ದರ್ಶನಕ್ಕೆ ಈಗಾಗಲೇ ಬಂದಿರ್ತಕ್ಕ ಅವಾಗಲೇ ಕುಮಾರಸ್ವಾಮಿ ಬಂದು ಅದನ್ನು ಅನೌನ್ಸ್ ಕೂಡ ಮಾಡಿದ್ರು ಮತ್ತು ಶೋಕ ಆಚರಣೆ ಇರ್ಬೋದು ಸರ್ಕಾರಿ ರಜೆ ಘೋಷಣೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ಈಗ ಶ್ರೀಗಳ ಏನು ಅಂತಿಮ ದರ್ಶನಕ್ಕೆ ನಿಗದಿ ಆದಂಥ ಏನು ಸ್ಥಳದಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತದೆ. ಅಲ್ಲಿಗ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ವಿರೋಧ ಪಕ್ಷ ನಾಯಕಂಥ ಯಡಿಯೂರಪ್ಪನವರು ಕೂಡ ಅಲ್ಲಿ ಅಂತಿಮ ದರ್ಶನದ ಜಾಗದಲ್ಲಿ ಈಗಾಗಲೇ ಅವರು ಅಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಗೃಹ ಸಚಿವರು ಕೂಡ ಇದ್ದಾರೆ, ಹಾಗೆ ಶಂಕರ್ ಬೇದ್ರಿ, ಭಾಳಷ್ಟು ಎಲ್ಲ ಗಣ್ಯರು ಎಲ್ಲ ಪಕ್ಷಗಳ ನಾಯಕರುಗಳು, ವಿವಿಧ ಏನು ಸಮುದಾಯದ ನಾಯಕರುಗಳು ಇರ್ಬೋದು, ರಾಜ್ಯದ ಮೂಲೆ ಮೂಲೆಯಿಂದ ಸಹಸ್ರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಈಗಾಗಲೇ ಆಗಮಿಸಿದ್ದಾರೆ. ಸೊ ಎರಡು ಕಡೆಗಳಲ್ಲೂ ಕೂಡ ತಾವು ನೋಡ್ತಾ ಇದ್ರಿ, ಒಂದು ಕಡೆ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ, ಮತ್ತೊಂದು ಕಡೆ ಯಾರು ಭಕ್ತರು ಬರ್ತಾರೆ ಆ ಭಕ್ತರಿಗೆ ಬೇಕಾದಂಥ ಒಂದು ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ಬಂದು ಆ ಅಂತಿಮ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಮಾಡಿದರೆ, ಖುದ್ದು ಡಾಕ್ಟರ್ ಡಿ ಸಿ ಎಂ ಪರಮೇಶ್ವರ್ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಶ್ರೀಗಳ ಒಂದು ಆರೋಗ್ಯದ ಬಗ್ಗೆ ಇರ್ಬೋದು, ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು ಅನ್ನೋದು ಸೊ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಪರಮೇಶ್ವರ್ ಮತ್ತು ಸಿ ಎಂ ಕುಮಾರಸ್ವಾಮಿ.